ಎಷ್ಟು ಅವರ ಕಾಲಕ್ಕಿಂತ ಮುಂದೆ ಇದ್ರು ಅಂದ್ರೆ, ಇಲ್ಲಿ ಒಂದು ಕಾಗದ ಅಂತ ಒಂದು ಪದ್ಯ ಬೈ ಚಾನ್ಸ್ ಇತ್ತು ಬಡಿದ್ರದ್ದು, ಬೇರೆ ಬೇರೆ ಪದ್ಯಗಳು ಬೇರೆ ಬೇರೆ ಸಂಕಲನದಲ್ಲಿ ಹುಡುಕಿದಾಗ ಒಬ್ಬ ಮುದುಕಪ್ಪನಿಗೆ ಒಂದು ಹುಡುಗಿನ ಮದುವೆ ಮಾಡಿಬಿಟ್ಟಿದ್ದಾರೆ, ಮೂರನೇದೋ ನಾಲ್ಕನೇದೋ. ಮದುವೆ ಆದ್ಮೇಲೆ ಸ್ವಲ್ಪ ದಿನ ಆತನ ಜೊತೆಯಲ್ಲಿದ್ದು ತೌರಗೆ ಹೋಗಿದ್ದಾಳು ಅವಳು. ಅವಳು ಗಂಡನಿಗೂ ಒಂದು ಕಾಗದ ಬರೀತಾ ಇದ್ದಾಳೆ. ಅವಳು ಗಂಡನಿಗೆ ಒಂದು ಕಾಗದ ಬರೀತಾಳೆ. ಎಂ ಆರ್ ಶ್ರೀಯವರ ಪ್ರಗತಿಪರ ಮನಸ್ಸು ಹೇಗಿದೆ ನೋಡಿ. ನಿಮ್ಮ ಪತ್ರ ಅವನು ಕಾಗದ ಬರೆದಿದ್ದಾನೆ, ಅದಕ್ಕೆ ರಿಪ್ಲೈ ಅವಳು. ಅವಳೇ ಇನಿಷಿಯೇಟಿವ್ ತಗೊಂಡು ಕಾಗದ ಬರೆದಿದ್ದಲ್ಲ, ಗಂಡ ಕಾಗದ ಬರೆದಿದ್ದಾನೆ, ಅವಳು ಉತ್ತರ ಬರೀತಾಳೆ. ನಿಮ್ಮ ಪತ್ರ ಬಂದು ಸೇರಿ ಎರಡು ಮೂರು ಬಾರಿ ಓದಿ ಎಲ್ಲ ತಿಳಿದೇನು. ನೀವು ನನಗೆ ಗಂಡನಲ್ಲ, ನಾನು ನಿಮಗೆ ಹೆಂಡಿರಲ್ಲ, ನೀವು ತಿಳಿಯುವುದು. ಕುಂಟು ಕಾಲು ಬೊಚ್ಚು ಬಾಯಿ ಮೆಳ್ಳುಗಣ್ಣು ನಿಮ್ಮ ಸೇವೆ ಮಾಡಲಾರೆನು. ಬ್ರಹ್ಮ ಹಿಂದೆ ಗಂಟು ಹಾಕಿ ಗಂಡ ಹೆಂಡಿರಾದೆವೆಂದು ನೀವು ಬರೆವಿರಿ. ಬ್ರಹ್ಮ ಗಿಂಹ ಹಾಕಲಿಲ್ಲ, ಅಪ್ಪ ತಂದು ನನಗೆ ನಿಮಗೆ ಗಂಟು ಹಾಕಿದ. ಹೆತ್ತ ತಂದೆ ಮಾರಿಕೊಂಡು ಮೃತ್ಯುವಾಗಿ ಕೊಲ್ಲಲಿಂತು ಮಾಡಲೇನಿದೆ. ಶಾಸ್ತ್ರಗೀಸ್ತ್ರ ತಿಳಿಯೇ ನಾನು, ಬರೆದ ಜನರು ಶಾಸ್ತ್ರ ಬರೆದಿದಾರಲ್ಲ ನೀವೆಲ್ಲ ಸೇರ್ಕೊಂಡು, ಬರೆದ ಜನರು ಹೆಂಡಿರಾಗಿ ಸೇವೆ ಮಾಡಲಿ. ಅವರೇ ನಿಮ್ಮನ್ನು ಮದುವೆ ಮಾಡ್ಕೊಂಡು ನಿಮ್ಮ ಸೇವೆ ಮಾಡಿದ್ರು. ಎಷ್ಟೋ ಜನ ವಯಸ್ಸಾದವರು ನನಗೆ ಬುದ್ಧಿವಾದ ಹೇಳ್ತಾರೆ, ಮದುವೆ ಮಾಡ್ಕೊಂಡಿದ್ಯಾ ಅವನ ಜೊತೆ ಸಂಸಾರ ಮಾಡು, ಶಾಸ್ತ್ರಗಳಲ್ಲಿ ಹೇಳಿ ಶಾಸ್ತ್ರ ಬರ. ಅವರೇ ಅವನು ನಿಮ್ಮನ್ನು ಮದುವೆ ಆಗಿ ಅವ್ರು ನಿಮ್ಮ ಸೇವೆ ಮಾಡಲಿ. ನೋಟ ಬೇಟ ಗಂಡಿಗೆಂದು, ಅಂದ್ರೆ ಹೆಂಗಸರನ್ನು ನೋಡೋದು, ಹೆಂಗಸರ ಪ್ರೀತಿ ಮಾಡೋದು ಗಂಡಸರಿಗೆ ಮಾತ್ರ. ಹೆಂಗಸರು ಬೇರೆ ಗಂಡಸರನ್ನು ನೋಡಬಾರ್ದು, ಬೇರೆ ಗಂಡಸರನ್ನು ಪ್ರೀತಿ ಮಾಡಬಾರ್ದು ಮನಸ್ಸಲ್ಲೂ. ನೋಟ ಬೇಟ ಗಂಡಿಗೆಂದು, ಧರ್ಮಶಾಸ್ತ್ರ ಹೆಣ್ಣಿಗೆಂದು ನುಡಿವರೆಲ್ಲರೂ. ಕೋರ್ಟು ಗೀರ್ಟು ಆಡಬೇಡ, ಏಕವಚನಕ್ಕೆ ಬಂದಿರೋ ಕೋರ್ಟು ಗೀರ್ಟು ಆಡಬೇಡ, ಜಡ್ಜಿ ಧರ್ಮವೇನು ಬಲ್ಲ, ನಾನು ತಿಳಿಸುವೆ. ಕುರ್ಚಿ ಮೇಲೆ ಕುಳಿತುಕೊಂಡು ಏನೋ ಗೀಚಿ ಎದ್ದು ಬರುವ ಮಾತಿದಲ್ಲವು. ಅವನಿಗೇನು ಕೂತ್ಕೊಂಡು ಬರ್ಬಿಡ್ತಾನೆ ಜಡ್ಜ್ಮೆಂಟ್, ಹಾಗಲ್ಲ ಜೀವನ. ತನ್ನ ಮಗಳ ನಿಮಗೆ ಕೊಟ್ಟು, ತನ್ನ ಮಗನ ಎನಗೆ ಕೊಟ್ಟು ಮದುವೆ ಮಾಡಲಿ ಆ ಬಡ್ಡಿ ಮಗ. ಅವನ ಮಗಳನ್ನ ನಿಮಗೆ ಕೊಟ್ಟು ಅವನ ಮಗನನ್ನು ನನ್ನನ್ನು ತಂದ್ಕೊಳ್ಳಿ ನೋಡ. ಏನ್ ಸರ್ ಇದು 1930 ಬರೆದಿರೋ ಪದ್ಯ ಎಂ ಆರ್ ಶ್ರೀನಿವಾಸ ಮೂರ್ತಿ. ನನಗೆ ಐ ವಾಸ್ ಎಕ್ಸೈಟೆಡ್, ಅಯ್ಯಬ್ಬ ಏನು ಎಂತ ಇದರಲ್ಲಿದ್ದಾರೆ ನೋಡಿ, ಮದುವೆ ಆಗಿರೋ ಹುಡುಗಿಯವಳು 1930 ಇವರು ಕಾಗದ ಬರೆದು ಮಹಾತ್ಯಾಗ ವಾಸ್ ಅದೇ ಕೌಟುಂಬಿಕ ಅದೇ ತರ ಅಲ್ಲೇ. ವಾಟ್ ಎ ಕ್ಲಾಸಿಕಲ್ ವರ್ಕ್ ಅದು. ಅವರೆಲ್ಲ ದಲಿತರದ್ದು ಅವ್ರಿಗೆ ಕನ್ನಡದಲ್ಲಿ ಬರೋದು ಅದೇ ಏನೇನಾಗಿದ್ರು ಅದು ಪಾಪ. ಅದರಿಂದ ತನ್ನ ಮಗಳ ನಿಮಗೆ ಕೊಟ್ಟು, ತನ್ನ ಮಗನ ಎನಗೆ ಕೊಟ್ಟು ಮದುವೆ ಮಾಡಲಿ. ಎನ್ನ ದುಃಖ ಆರಿಗುಂಟು, ಬಾಳಬೇಕು ಬಾಳಲಾರೆ ಹಾಳು ಲೋಕವು. ಬೈಯುವ ಜನರು ಜರಿಯುವ ಜನರು ಅವರಿಗೇನು ಬಾಯಿ ಕೊಬ್ಬು, ನೋವು ತೆಗೆವರೆ. ಇಲ್ಲಿ ಪದಗಳ ಬಳಕೆ ನೋಡಿ, ಬೈಯುವ ಜನರು ಜರಿಯುವ ಜನರು ಅವರಿಗೇನು ಬಾಯಿ ಕೊಬ್ಬು. ಬಾಯಿ ಕೊಬ್ಬು ಅಲ್ಲ ಅದು, ಇನ್ನೇನೋ ಅವರು ಬಾಯಿ ಕೊಬ್ಬು ಅಂತ ಬೇಕು ಅಂತ ಡಿಸೆಂಟ್ ಆಯ್ತು ನೋಡಿ.
ಸಿಂಪಲ್ ಇಟ್ ಯೂಸೇಜ್. ನೋವು ತೆಗೆವರೆ ನನ್ನ ನೋವು ತೆಗಿತಾರ ಅವರು. ಬಲ್ಲೆನವರ ಮನದ ಭಾವ ಇಂದು ನಾನು ಸೂಳೆಯಾಗೆ ಸುಖಿಪರ ಎಲ್ಲರೂ. ಎಲ್ಲ ಧರ್ಮಶಾಸ್ತ್ರಗಳು ನನಗೆ ಹೇಳಿ ಬುದ್ಧಿವಾದ ಹೇಳ್ತಾ ಇದಾರಲ್ಲ, ನಾನೇನಾದ್ರೂ ವೇಷ ಆದ್ರೆ ನನ್ನ ಹತ್ರ ಇವರೆಲ್ಲ ಬರ್ತಾರೆ. ಸುಖಿಪರೆಲ್ಲರು ಭೂಮಿ ಮೇಲೆ ಇರುವಳಲ್ಲ. ಹಿಂದೆ ನಾನು ಕೆರೆಗೆ ಬಿದ್ದು ಜನ್ಮ ನೀಗುವೆ. ಸಾಯೋಕ್ ಮೊದಲು ಒಂದು ಪತ್ರ ಬರ್ತೀವಿ. ಶಾಸ್ತ್ರ ಧರ್ಮ ತಣ್ಣಗಾಗಿ ಬೈಯುವ ಜನರು ಉರಿದು ಹೋಗಿ ಲೋಕ ಒಡಗಲು. ಸರ್, ಮಾಸ್ತಿಯವ್ರದು ಚಿನ್ನವ್ವ ಅಂತ ಒಂದು, ಹೌದು ಹೌದು ಹೌದು, ಚಿಕ್ಕವ್ವ ಅಂತ, ಚಿಕ್ಕವ್ವ. ಇಟ್ ರನ್ಸ್ ಆಲ್ಮೋಸ್ಟ್ ಸೇಮ್, ಎಕ್ಸೆಪ್ಟ್ ದಟ್ ಇದು ಲೆಟರ್ ಇದೆ, ಅಲ್ಲಿ ಆಕ್ಷನ್ ಇಲ್ಲ. ಆಕ್ಷನ್, ಅವಳು ಅವತ್ತು ರಾತ್ರಿ ಹೊರಟೋಗ್ತಾಳೆ ಮನೆಯಿಂದ, ಮಗು ಹೇಳ್ಬಿಟ್ಟು ತನ್ನ ಆರನೇ ಹೆಂಡತಿ ಅವಳು, ಮೊದಲನೇ ಹೆಂಡತಿ ಮಗುವುದು ಆ ಮಗು ಅಲ್ಲ, ಮೊದಲನೇ ಮೂರನೇ ಹೆಂಡತಿ ಮಗುವುದು ಆ ಮಗುವನ್ನ ಜೊತೆಲಿ ಇಟ್ಕೊಂಡು ಪ್ರೊಟೆಕ್ಷನ್ಗೆ ಕಡೆ ಹೊರಟೋಗ್ತಾಳೆ ಅವಳು. ನನಗೆ 1930 ಅದನ್ನು 30 ಸರ್ ಎಂಥ ಪದ್ಯ ಬರೆದಿದ್ದಾರೆ ಅಂದ್ರೆ, ಇವತ್ತಿನ ಇವತ್ತು ಬರೆಯೋರಲ್ಲಿ ಕೂಡ ಈ ರೀತಿಯ ಪ್ರೊಟೆಸ್ಟ್ ನಾನು ನೋಡ್ಲಿಲ್ಲ. ಆ ತೀಕ್ಷ್ಣತೆ ಇವಾಗ ಪ್ರೊಟೆಸ್ಟ್ ಬೇರೆ ಇದೆ ನೋಡಿ, ಬರೆದಿದ್ದಾರಲ್ಲ ನನ್ಗೆ ಅದೇ ಆಶ್ಚರ್ಯ. ಅಲ್ಲ ಮಾಡಿದ್ದಾರೆ, ಬೇಕಾದ್ರೆ ಪ್ರಕಾಶನ ಆಗಿದೆ. ಸೊ ದಿಸ್ ಇಸ್ ದಿ, ಯಾವ್ದು ಜಡ್ಜ್ ಕಣ್ಣಿಗೆ ಬಿದ್ದಿಲ್ಲ ಅವಾಗ. ದಿಸ್ ಇಸ್ ದಿ ಜಡ್ಜ್ ಏನ್ ಮಾಡ್ತಾನೆ ಹೇಳಿದಾಳಲ್ಲ, ಜಡ್ಜಿ ಧರ್ಮವೇನು ಬಲ್ಲ. ಆಮೇಲೆ ಸಾಯ್ತಾ ಇದ್ದಾಳಲ್ಲ ಅವಳು, ಶಿ ಇಸ್ ರೆಡಿ ಟು, ಶಿ ಇಸ್ ಡೈಯಿಂಗ್. ಕರೆಕ್ಟ್. ಸೊ ಇದು ಅಡಿಗರ ಪದ್ಯಗಳನ್ನು ಹುಡ್ಕೋವಾಗ ಇದು ಮೈಸೂರು ಯೂನಿವರ್ಸಿಟಿದು ಇದು ಏನು ಅವರು ಸುವರ್ಣ ಸಂಪುಟ ಅಂತ ಮಾಡೋದು. ಮೈಸೂರು ಯೂನಿವರ್ಸಿಟಿ 50 ವರ್ಷ ಆದ, 50 ವರ್ಷ ಆದಾಗ ಅಂತ 1956 ಇರಬೇಕು ಆವಾಗ ಮಾಡಿದ್ದು. ಇದು ಆಮೇಲಿನ ಮುದ್ರಣ. ಸೊ ಇಟ್ಸ್ ಎ ಬ್ಯೂಟಿಫುಲ್ ವರ್ಕ್. ಇರಲಿ, ಇದು ನಿಮ್ಮ ಗಮನಕ್ಕೆ ಬರಲಿ ಅನ್ನೋದಕ್ಕೆ ಓದ್ದೆ ಅಷ್ಟೇ, ಇನ್ನೇನಿಲ್ಲ.